ನಾಳೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾರರನ್ನ ಬೆಂಗಳೂರಲ್ಲಿ ಸೇರಿಸಿ ಮತಯಾಚನೆ ನಡೆಸಲಿದ್ದೇನೆ ಹಗುರವಾಗಿ ಮಾತನಾಡುವ ಬಾಯಿಗೆ ಚುನಾವಣೆ ನಂತರ ಮತದಾರರು ಉತ್ತರ ಕೊಡಲಿದ್ದಾರೆ ಅಂತ ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಹಿಂದುತ್ವಕ್ಕೆ ಮೋದಿ ಅವರಿಗಿಂತ ಬೇರೆಯವರು ಬೇಕಾ ನಾನು ಮೋದಿ ಅವರ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಮತದಾರರು ಬುದ್ಧಿವಂತರಾಗಿದ್ದಾರೆ ಯಾರು ಬಿಜೆಪಿ ಅಭ್ಯರ್ಥಿ ರಾಘಣ್ಣ ಯಾರು ಅಂತ ನೋಡಿ ವೋಟ್ ಹಾಕ್ತಾರೆ ಅಂತ ಈಶ್ವರಪ್ಪ ಅವರ ಹೆಸರೆತ್ತದೆ ಕಿಡಿಕಾರದ್ರು ನಾನು ಎಲ್ಲವನ್ನ ಗಮನಿಸ್ತಾ ಇದ್ದೇನೆ ಆದ್ರೆ ಎಲ್ಲದಕ್ಕೂ ಪ್ರತಿಕ್ರಿಯೆ ಕೊಡೋದಕ್ ಹೋಗೋದಿಲ್ಲ ಅಂತ ರಾಘವೇಂದ್ರ ಕಾಂಗ್ರೆಸ್ ಹಾಗೆ ಪಕ್ಷೇತರ ಅಭ್ಯರ್ಥಿಗಳಿಗೆ ತಿರುಗೇಟು ಕೊಟ್ರು ಆದ್ರೆ ಕಾಂಗ್ರೆಸ್ನ ಅರವತ್ತೆಂಟು ವರ್ಷದ ಮುಂದೆ ಹತ್ತು ವರ್ಷಗಳಲ್ಲಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮಾಡಿದಂತ ಶೋಷಿತ ಪೀಡಿತ ಸಮಾಜಕ್ಕೆ ಒಂದು ಧ್ವನಿಯಾಗಿ ಕೊಟ್ಟಂಥ ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ದೀರಿ ಇವತ್ತು ಅತ್ಯಂತ ಅಭಿಮಾನದಿಂದ ಹೆಮ್ಮೆಯಿಂದ ನಾನು ಇಚ್ಛೆ ಪಡ್ತೇನೆ ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಪರಿಶಿಷ್ಟ ಜಾತಿ ಆ ಒಂದು ಕೆಟಗರಿಯಲ್ಲಿ ಒಟ್ಟು ಐನೂರ ನಲವತ್ತ್ಮೂರು ಲೋಕಸಭಾ ಕ್ಷೇತ್ರದಲ್ಲಿ ಎಂಬತ್ನಾಲ್ಕು ಲೋಕಸಭಾ ಕ್ಷೇತ್ರಗಳು ನಮ್ಮ ಎಸ್ ಸಿ ಸಮಾಜಕ್ಕೆ ರಿಸರ್ವೇಷನ್ ಆದಂಥ ಒಟ್ಟು ಕ್ಷೇತ್ರ ಆ ಎಂಬತ್ನಾಲ್ಕರಲ್ಲಿ